ಕರ್ನಾಟಕ ಅಸೆಂಬ್ಲಿ ಎಲೆಕ್ಷನ್ ಗೆ ಇನ್ ಆರು ಏಳು ತಿಂಗಳು ಮಾತ್ರ ಬಾಕಿ ಇದೆ ನಾವು ಇವತ್ತು ಮಾತನಾಡೋಣ ಅರಪನಳ್ಳಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಮಾಜಿ ಮಂತ್ರಿ ಹಾಲಿ ಎಲ್ ಎ ಕರುಣಾಕರ್ ರೆಡ್ಡಿ ಅವರಿಗೆ ಟಿಕೆಟ್ ಸಿಗಲ್ವಾ ಹಾಗಿದ್ರೆ ಜೆ ಬಿಜೆಪಿಯ ಟಿಕೆಟ್ ಯಾರಿಗೆ ಎಸ್ ಇದ್ರ ಬಗ್ಗೆ ಎಲ್ಲ ಮಾತನಾಡೋಣ ಅದಕ್ಕೂ ಮುನ್ನ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಎಸ್ ಇನ್ನೇನು ಕರ್ನಾಟಕ ವಿಧಾನಸಭಾ ಎಲೆಕ್ಷನ್ ಗೆ ಇನ್ ಆರು ಏಳು ತಿಂಗಳು ಮಾತ್ರ ಟೈಮ್ ಇದೆ ಈಗಾಗಲೇ ಆಯಾ ಕ್ಷೇತ್ರದ ಶಾಸಕರು ಜೊತೆಗೆ ಟಿಕೆಟ್ ಆಕಾಂಕ್ಷಿಗಳು ಮಾಜಿ ಎಮ್ ಎಲ್ ಎಗಳು ಕೂಡ ಕ್ಷೇತ್ರದಲ್ಲಿ ಬಿಡಾರವನ್ನು ಹೂಡ್ತಾ ಟಿಕೆಟ್ ಫೈನಲ್ ಮಾಡ್ಕೊಳ್ಳೋದಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅದರಲ್ಲೂ ಕೂಡ ವಿಶೇಷವಾಗಿ ನಾವಿವತ್ತು ಮಾತನಾಡ್ತಾ ಇದ್ದೀವಿ ಹರಪನಹಳ್ಳಿಯ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಯಾಕೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ಎಸ್ ಆಲಿ ಶಾಸಕರು ಮಾಜಿ ಮಂತ್ರಿ ಕರುಣಾಕರ್ ರೆಡ್ಡಿ ಅವರು ಕಳೆದ ನಾಲ್ಕೂವರೆ ವರ್ಷಗಳಿಂದ ತುಂಬ ಇನ್ಆಕ್ಟಿವ್ ಆಗಿದ್ದಾರೆ ಬಿಜೆಪಿಯಲ್ಲಿ ಆರಂಭದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ರೂ ಕೂಡ ಅದಾದ ನಂತರ ಬಿಜೆಪಿ ಸರ್ಕಾರ ಬಂತು ಮೂರು ವರ್ಷದ ಮೇಲಾಯ್ತು ಆದರೆ ಸಚಿವ ಸ್ಥಾನ ಸಿಗ್ಲಿಲ್ಲೋ ಅಥವಾ ಪಕ್ಷದಿಂದಲೇ ಅಂತರವನ್ನು ಕಾಯ್ಕೊಂಡ್ರೋ ಅಥವಾ ತಮ್ಮ ಸಹೋದರ ಜನಾರ್ದನ್ ರೆಡ್ಡಿ ರಾಜಕಾರಣದಲ್ಲಿ ಇಲ್ಲ ಅಂತ ಬೇಸರನೋ ಗೊತ್ತಿಲ್ಲ ಆದರೆ ಕರುಣಾಕರ ರೆಡ್ಡಿ ಮಾತ್ರ ಅರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಇನ್ಆಕ್ಟಿವ್ ಆಗಿದ್ದಾರೆ ಕಾರ್ಯಕರ್ತರ ಜೊತೆ ಆಕ್ಟಿವ್ ಆಗಿಲ್ಲ ಯಾವುದೇ ರೀತಿಯ ಕಾರ್ಯಕ್ರಮಗಳಲ್ಲಿ ಅಷ್ಟಾಗಿ ಕಾಣಿಸ್ಕೊಳ್ತಾ ಇಲ್ಲ ಸೊ ಹೀಗಾಗಿ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕರುಣಾಕರ್ ರೆಡ್ಡಿ ಅವರಿಗೆ ಗೇಟ್ ಪಾಸ್ ಕೊಡ್ತಾ ಇದ್ದಾರ ಕರುಣಾಕರ್ ರೆಡ್ಡಿಗೆ ಬಿ ಜೆ ಪಿಯವರು ಟಿಕೆಟ್ ಕೊಡ್ತಾ ಇಲ್ವಾ ನೆಕ್ಸ್ಟ್ ಎಲೆಕ್ಷನ್ಗೆ ಹಾಗಿದ್ರೆ ಕರುಣಾಕರ್ ರೆಡ್ಡಿ ಅವರು ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ ಒಂದು ವೇಳೆ ಕರುಣಾಕರ್ ರೆಡ್ಡಿ ಅವರಿಗೆ ಹರಪನಹಳ್ಳಿ ಟಿಕೆಟ್ ಕೊಡಲಿಲ್ಲ ಬಿ ಜೆ ಪಿ ಅಂದರೆ ಬಿ ಜೆ ಪಿಯ ಟಿಕೆಟ್ ಯಾರಿಗೆ ಎಸ್ ಈ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ಹೆಸರುಗಳು ಬರ್ತಾ ಇದಾವೆ ಕರುಣಾಕರ ರೆಡ್ಡಿ ಅವರು ತಮ್ಮ ಕ್ಷೇತ್ರದಿಂದ ದೂರ ಆಗೋದು ಹೊಸದೇನಲ್ಲ ಎರಡು ಸಾವಿರದ ಎಂಟರಲ್ಲಿ ಅವರು ಗೆದ್ದು ಮಂತ್ರಿ ಆಗಿದ್ರು ಅದಾದ ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಎಂ ಪಿ ಪ್ರಕಾಶ್ ಅವರ ಮಗ ರವೀಂದ್ರ ವಿರುದ್ಧ ಸೋತಿದ್ರು ಆ ಸೋತ ನಂತರ ಕ್ಷೇತ್ರದ ಕಡೆನೇ ಹೋಗಿರಲಿಲ್ಲ ಸ್ವಲ್ಪ ದಿನ ಕೆಲವು ವರ್ಷ ಅದಾದಮೇಲೆ ಎಲೆಕ್ಷನ್ ಟೈಮಲ್ಲಿ ಹೋದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಅದೃಷ್ಟವಶಾತ್ ಗೆದ್ದರು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವ್ರಿಗೆ ಟಿಕೆಟ್ ಇಲ್ಲ ಸೊ ಕರುಣಾಕರ ರೆಡ್ಡಿ ಅವರು ಸ್ಥಳೀಯರಲ್ಲ ಅವರು ಲೋಕಲಲ್ಲಿ ಹೆಚ್ಚು ಕಾಣಿಸ್ಕೊಳ್ಳೋದಿಲ್ಲ ಕಾರ್ಯಕರ್ತರ ಜೊತೆ ಸ್ಥಳೀಯ ಬಿ ಜೆ ಪಿ ನಾಯಕರ ಜೊತೆ ಹೆಚ್ಚು ಸಂಪರ್ಕವನ್ನು ಹೊಂದಿಲ್ಲ ಅವರು ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ಟರು ವೇಸ್ಟು ಕೊಡೋದು ಬೇಡ ಅನ್ನೋ ಒಂದು ಚರ್ಚೆ ಆರೋಪ ಕೂಡ ಸ್ಥಳೀಯ ಮಟ್ಟದಲ್ಲಿ ಆಗ್ತಾ ಇದೆ ಹೀಗಾಗಿ ಯಾರಾಗ್ತಾರಪ್ಪ ಆಗಿದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಬಿ ಜೆ ಪಿಯ ಹರಪನಹಳ್ಳಿಯ ಟಿಕೆಟ್ ಯಾರಿಗೆ ಸಿಗುತ್ತೆ ಸೊ ಹೀಗಾಗಿ ಬಿ ಜೆ ಪಿಯಲ್ಲಿ ಟಿಕೆಟ್ಗಾಗಿ ಹರಪನಹಳ್ಳಿಯ ಲೋಕಲ್ ಲೀಡರ್ಸ್ ಮಧ್ಯೆ ಜೋರಾಗಿ ಪೈಪೋಟಿ ಆಗ್ತಾ ಇದೆ ಈ ನಡುವೆ ಹರಪನಹಳ್ಳಿಯ ಬಿ ಜೆ ಪಿ ಟಿಕೆಟ್ಗಾಗಿ ಒಂದು ಎರಡು ಮೂರು ಜನರ ಹೆಸರು ತುಂಬ ಜೋರಾಗಿಯೇ ಓಡಾಡ್ತಾ ಇದೆ ಪ್ರಮುಖವಾಗಿ ಅಲ್ಲಿನ ಲೋಕಲ್ ಲೀಡರು ಹಿರಿಯ ನಾಯಕರು ಜಿ ನಂಜನಗೌಡ್ರು ಅಂತ ಸೊ ಅವರು ಕೂಡ ಈ ಬಾರಿ ಟಿಕೆಟ್ಗಾಗಿ ಕಸರತ್ತನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ವಿಜಯನಗರ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷರಾಗಿರುವ ಚನ್ನಬಸನಗೌಡರು ಕೂಡ ಟವಲ್ ಆಗ್ತಾ ಇದ್ದಾರೆ ತಾನೂ ಕೂಡ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿ ಅನ್ನೋದನ್ನು ಹೈಕಮಾಂಡ್ ಮುಂದೆ ನಾಯಕರ ಮುಂದೆ ಇಡ್ತಾ ಇದ್ದಾರೆ ಇವರಿಬ್ಬರ ನಡುವೆ ಮತ್ತೊಬ್ಬ ಯುವ ಬಿ ಜೆ ಪಿ ನಾಯಕ ಲೋಕಲ್ ಹುಡುಗ ಲೋಕಲ್ ಲೀಡರ್ ಅಂತ ಗುಡ್ಸ್ಕೊಳ್ತಾ ಇರ್ತಕ್ಕಂಥ ಮುತ್ತಗಿ ವಾಗೀಶ್ ಅವರ ಹೆಸರು ಕೂಡ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಟಾಪ್ ಮೋಸ್ಟ್ ಅಂತಲೇ ಹೇಳ್ಬೋದು ಟಾಪಲ್ಲಿದೆ ಸೊ ಎಲ್ಲವೂ ಅಂದ್ಕೊಂಡಂತೆ ಆದರೆ ಕರುಣಾಕರ್ ರೆಡ್ಡಿಗೆ ಟಿಕೆಟ್ ಮಿಸ್ ಆಗುತ್ತೆ ಎಸ್ ಮುತ್ತಗಿ ವಾಗೀಶ್ ಮೂವತ್ತೆಂಟು ವರ್ಷ ಇನ್ನು ಯುವಕರು ಯಾವುದೇ ಕುಟುಂಬ ರಾಜಕಾರಣದ ಹಿನ್ನೆಲೆ ಇಲ್ಲ ತುಂಬ ಇಂಪಾರ್ಟೆಂಟು ಕುಟುಂಬ ರಾಜಕಾರಣದ ಹಿನ್ನೆಲೆ ಇಲ್ಲ ಜೊತೆಗೆ ಯುವಕರು ಲೋಕಲ್ ಹುಡುಗ ಸೊ ಈ ಮೂರು ಅಂಶಗಳನ್ನು ಗಮನಿಸಿದ್ರೆ ಬಿ ಜೆ ಪಿ ಹೊಸ ನಾಯಕರನ್ನು ಯುವ ಪಡೆಯನ್ನು ಯುವ ಉತ್ಸಾಹಿ ಯುವಕರಿಗೆ ಟಿಕೆಟ್ ಕೊಡುವಂಥ ಪ್ಲಾನನ್ನು ಮಾಡ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹೀಗಾಗಿ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಮುತ್ತುಗಿ ವಾಗೀಶ್ ಅವರ ಹೆಸರನ್ನು ಪರಿಗಣಿಸಬಹುದು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಹಾಗಿದ್ರೆ ಯಾರಪ್ಪ ಈ ಮುತ್ತುಗಿ ವಾಗೀಶ್ ನೋಡೋದಾದರೆ ಎಸ್ ಹರಪನಹಳ್ಳಿ ರಾಜಕಾರಣವನ್ನು ಗಮನಿಸಿದ್ದೇ ಆದರೆ ಮುತ್ತಿಗೆ ವಾಗೀಶ್ ಹರಪನಹಳ್ಳಿ ಲೋಕಲ್ನಲ್ಲಿ ಅಂದರೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತುಂಬ ಚಿರಪರಿಚಿತ ಮುಖ ಅಂತ ಹೇಳ್ಬೋದು ಎರಡು ಸಾವಿರದ ನಾಲ್ಕರಿಂದ ಬಿ ಜೆ ಪಿಯಲ್ಲಿ ಸಕ್ರಿಯರಾಗಿದ್ದಾರೆ ರಾಜಕಾರಣದಲ್ಲಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರವರೆಗೂ ಕೂಡ ಬಿ ಜೆ ಪಿಯಲ್ಲೇ ಇದ್ದರು ಆಗ ಏನು ಶಾಸಕರಾಗಿದ್ದರು ಎರಡು ಸಾವಿರದ ಎಂಟರಲ್ಲಿ ಮತ್ತು ಮಂತ್ರಿನೂ ಆಗಿದ್ದರು ಕರುಣಾಕರ್ ರೆಡ್ಡಿ ಅವ್ರ ಜೊತೆ ಓಡಾಡಿಕೊಂಡು ಅವರ ಆಪ್ತರಾಗಿ ಅವರ ಪರವಾಗಿ ಬಿ ಜೆ ಪಿ ಪರವಾಗಿ ಕೆಲಸವನ್ನು ಮಾಡ್ತಾಯಿದ್ರು ಆದರೆ ಸ್ವಲ್ಪ ಭಿನ್ನಮತ ಶುರುವಾಯಿತು ಕರುಣಾಕರ ರೆಡ್ಡಿ ಅವರ ಜೊತೆ ಸೊ ಹಾಗಾಗಿ ಆಗ ಎರಡು ಸಾವಿರ ಹತ್ತರಲ್ಲಿ ಬಿ ಜೆ ಪಿಯನ್ನು ಬಿಟ್ಟು ಜೆ ಡಿ ಎಸ್ಗೆ ಹೋದ್ರು ಇನ್ನೇನು ಜೆ ಡಿ ಎಸ್ ಅಲ್ಲೂ ಕೂಡ ತುಂಬ ಸಕ್ರಿಯವಾಗಿದ್ದರು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೆ ಜೆ ಡಿ ಎಸ್ನಿಂದ ಮುತ್ತುಗೆ ವಾಗೀಶ್ ಅಭ್ಯರ್ಥಿಯಾಗಿದ್ದರು ಆದರೆ ಕೊನೆಯ ಕ್ಷಣದಲ್ಲಿ ಜೆ ಡಿ ಎಸ್ನಿಂದ ಮುತ್ತುಗಿ ವಾಗೀಶ್ಗೆ ಟಿಕೆಟ್ ತಪ್ಪಿತು ಅದಾದ ನಂತರ ಮತ್ತೆ ಬಿ ಜೆ ಪಿಯ ಗೂಡನ್ನು ಮರು ಸೇರ್ಪಡೆಗೊಂಡರು ಬಿ ಜೆ ಪಿಗೆ ವಾಪಸ್ಸಾದಂತಹ ಮುತ್ತಿಗೆ ವಾಗೇಶ್ ಆನಂದ್ ಸಿಂಗ್ ಶ್ರೀರಾಮುಲು ಜೊತೆಗೆ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಾಗಿದ್ದರು ಆಗ ಚನ್ನಬಸನಗೌಡ ಅವರ ಸಮ್ಮುಖದಲ್ಲಿ ಬಿ ಜೆ ಪಿಗೆ ವಾಪಸ್ಸಾಗಿ ಬಿ ಜೆ ಪಿ ಪರ ಕೆಲಸ ಕಾರ್ಯಗಳನ್ನು ಕ್ಯಾಂಪೇನನ್ನು ಮಾಡಿದ್ರು ಈಗ ಕರುಣಾಕರ ರೆಡ್ಡಿಗೆ ಟಿಕೆಟ್ ಇಲ್ಲ ಯಾಕಂದರೆ ಕಳೆದ ನಾಲ್ಕೂವರೆ ವರ್ಷದಲ್ಲಿ ಅವರು ಕ್ಷೇತ್ರದಲ್ಲಿ ಓಡಾಡ್ತಾ ಇಲ್ಲ ಕಾರ್ಯಕರ್ತರ ಜೊತೆ ಸಂಬಂಧವನ್ನು ಇಟ್ಕೊಂಡಿಲ್ಲ ಸೊ ಹೀಗಾಗಿ ಕರುಣಾಕರ್ ರೆಡ್ಡಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಸ್ಥಳೀಯ ನಾಯಕರು ಸ್ಥಳೀಯ ಕಾರ್ಯಕರ್ತರು ಒತ್ತಾಯವನ್ನು ಮಾಡ್ತಾಯಿದ್ದಾರೆ ಹೀಗಾಗಿ ಯುವ ಉತ್ಸಾಹಿ ಯುವಕರಿಗೆ ಟಿಕೆಟ್ ಕೊಟ್ಟರೆ ಪಕ್ಷ ಕೂಡ ಬೆಳೆಯುತ್ತೆ ಯುವಕರು ಕೂಡ ಬೆಳೀತಾರೆ ಬಿ ಜೆ ಪಿ ಪಕ್ಷ ಕೆಲವೊಂದಿಷ್ಟು ಪ್ಲ್ಯಾನ್ಸನ್ನು ಮಾಡ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಎಲೆಕ್ಷನನ್ನು ಗೆಲ್ಲಬೇಕು ಅಂತ ಈಗಾಗಲೇ ದೇಶಾದ್ಯಂತ ಕಾಂಗ್ರೆಸ್ ಮುಕ್ತ ಭಾರತ ಯಾಕಪ್ಪ ಕಾಂಗ್ರೆಸ್ ಮುಕ್ತ ಭಾರತ ಅಂದರೆ ಕುಟುಂಬ ರಾಜಕಾರಣದ ವಿರುದ್ಧ ಬಿ ಜೆ ಪಿ ಕಹಳೆಯನ್ನು ಮೊಳಗಿಸ್ತಾ ಇದೆ ಹೀಗಾಗಿನೇ ಕುಟುಂಬ ರಾಜಕೀಯ ಹಿನ್ನೆಲೆಯನ್ನು ಬಿಟ್ಟು ಸ್ಥಳೀಯ ಮತ್ತು ಯುವ ಯುವಕರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಚಿಂತನೆ ಕೂಡ ಇದೆ ಇದರ ಭಾಗವಾಗಿ ಈಗ ಮುತ್ತುಗಿ ವಾಗೀಶ್ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಮುತ್ತುಗಿ ವಾಗೀಶ್ ರಾಜ್ಯದ ಪ್ರಭಾವಿ ಸ್ವಾಮೀಜಿ ಜೊತೆ ದೆಹಲಿಗೆ ದೆಹಲಿಗೆ ಹೋಗಿ ಅಲ್ಲಿನ ಹೈಕಮಾಂಡ್ ನಾಯಕರು ಜೊತೆಗೆ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿ ಬಂದಿದ್ದಾರೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ ಈಗಾಗಲೇ ಸಂತೋಷ್ ಜಿ ಅವರ ಆಶೀರ್ವಾದವನ್ನು ಪಡೆಯಕ್ಕೂ ಕೂಡ ಅವರು ಮುಂದಾಗಿದ್ದಾರೆ ನಾನು ಆಗಲೇ ಹೇಳಿದೆ ಮುತ್ತಗಿ ವಾಗೀಶ್ ಹೆಸರನ್ನು ಯಾರು ಅರಿಬಿಡ್ತಾ ಇದ್ದಾರೆ ಯಾಕೆ ಮುತ್ತಗಿ ವಾಗೀಶ್ ಹೆಸರು ಬರ್ತಾಯಿದೆ ಅಂತ ತುಂಬ ಜನರಿಗೆ ಕುತೂಹಲ ಇದೆ ಈಗಾಗಲೇ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುತ್ತುಗಿ ವಾಗೀಶ್ ಬಗ್ಗೆ ಮಾತನಾಡ್ತಾಯಿದ್ದಾರೆ ಯಾರಪ್ಪ ಇದು ಮುತ್ತುಗೆ ವಾಗೀಶ್ ಇದ್ದಕ್ಕಿದ್ದಂಗೆ ಬಂದರು ಅಂತ ಮುತ್ತುಗಿ ವಾಗೀಶ್ ಇದ್ದಕ್ಕಿದ್ದಂತೆ ಬಂದವರಲ್ಲ ಆಗಲೇ ಹೇಳಿದ ಎರಡು ಸಾವಿರದ ನಾಲ್ಕರಿಂದ ಸಕ್ರಿಯ ರಾಜಕಾರಣದಲ್ಲಿದ್ದಾರೆ ಯಾಕೆ ವಾಗೀಶ್ಗೆ ಟಿಕೆಟ್ ಕೊಡ್ತಾರೆ ಯಾಕೆ ವಾಗೀಶ್ ಹೆಸರು ಕೇಳಿ ಬರ್ತಾ ಇದೆ ಅಂತ ತುಂಬ ಜನರಿಗೆ ಕಾತರ ಕುತೂಹಲ ಇದೆ ಯಾಕಂದರೆ ವಾಗೀಶ್ಗೆ ಕುಟುಂಬ ರಾಜಕಾರಣದ ಇತಿಹಾಸ ಇಲ್ಲ ರೈತಾಪಿ ವರ್ಗದ ಹುಡುಗ ಸೊ ಚಿಕ್ಕ ವಯಸ್ಸು ಇನ್ನೂ ಮೂವತ್ತೆಂಟನೇ ವರ್ಷಕ್ಕೆ ಅವರನ್ನು ಎಮ್ ಎಲ್ ಎ ಟಿಕೆಟ್ ಕೊಟ್ಟರೆ ಇನ್ನೂ ಉಜ್ವಲ ಭವಿಷ್ಯ ಇದೆ ಸೊ ಹೀಗಾಗಿ ಅತಿ ಚಿಕ್ಕ ವಯಸ್ಸಿನಲ್ಲೇ ರಾಜಕಾರಣದಲ್ಲಿ ಸಾಧನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ ವಾಗೀಶ್ ಹೀಗಾಗಿ ಅವರ ಹೆಸರು ಈಗ ಮುಂಚೂಣಿಯಲ್ಲಿದೆ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ವಾಗೀಶ್ಗೆ ಟಿಕೆಟ್ ಸಿಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಎಲ್ಲವೂ ಅಂದುಕೊಂಡಂತೆ ಆದರೆ ವಾಗೀಶ್ ಮುತ್ತಿಗೆ ವಾಗೀಶ್ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಗೋದರಲ್ಲಿ ನೋ ಡೌಟ್ ವಾಗೀಶ್ ಆಗಲೇ ಹೇಳಿದೆ ಕುಟುಂಬ ರಾಜಕಾರಣದ ಹಿನ್ನೆಲೆ ಇಲ್ಲದೇ ಇದ್ದರೂ ಕೂಡ ವಾಗೀಶ್ಗೆ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ಬಿ ಜೆ ಪಿ ನಾಯಕರ ಪರಿಚಯ ಇದೆ ಎಲ್ಲರ ಜೊತೆ ಕೂಡ ಗುರ್ಸ್ಕೊಂಡಿದ್ದಾರೆ ಈಗಾಗಲೇ ಮಾಜಿ ಸಿ ಎಂ ಯಡಿಯೂರಪ್ಪ ವಿಜಯೇಂದ್ರ ಸಂಸದ ತೇಜಸ್ವಿ ಸೂರ್ಯ ಹೀಗೆ ಹಲವಾರು ನಾಯಕರ ಜೊತೆ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಇದಿಷ್ಟೇ ಅಲ್ಲ ಸ್ಥಳೀಯವಾಗಿಯೂ ಕೂಡ ವಾಗೀಶ್ ಉತ್ತಮವಾದ ಸಂಪರ್ಕವನ್ನು ರಾಜಕೀಯ ನಾಯಕರ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ ಶ್ರೀರಾಮುಲು ಆಗಿರ್ಬೋದು ಅಥವಾ ಆನಂದ್ ಸಿಂಗ್ ಆಗಿರ್ಬೋದು ಈಗಾಗಲೇ ಅವರ ಜೊತೆ ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಕ್ಷೇತ್ರದಲ್ಲಿ ಎಲ್ಲರನ್ನೂ ಕೂಡ ಕಾರ್ಯಕರ್ತರು ಚಿಕ್ಕವರು ದೊಡ್ಡವರು ಎಲ್ಲರನ್ನೂ ಕೂಡ ಸರಿದುಗಿಸ್ಕೊಂಡು ಹೋಗುವಂಥ ನಾಯಕತ್ವ ಗುಣ ವಾಗೀಶ್ಗೆ ಇದೆ ಇದರ ಭಾಗವಾಗಿ ಟಿಕೆಟ್ ಭಾಗವಾಗಿ ಈಗಾಗಲೇ ನಲಿಲ್ ಕುಮಾರ್ ಕಟೀಲ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗೆ ಸಿಗ್ತಾಯಿದೆ ಒಂದು ಕಡೆ ಕಾಂಗ್ರೆಸ್ಸಿಂದ ಎಂ ಪಿ ಪ್ರಕಾಶ್ ಮಗಳು ಲತಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ನಿಂದ ಬಹುತೇಕ ಸ್ಪರ್ಧೆ ಫಿಕ್ಸ್ ಆಗಿದೆ ಬಿ ಜೆ ಪಿಯಿಂದ ವಾಗಿ ಹೆಸರು ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ ಜೆ ಡಿ ಎಸ್ಗೆ ಕ್ಷೇತ್ರದಲ್ಲಿ ಅಷ್ಟು ಶಕ್ತಿ ಇಲ್ಲ ಸೊ ಕರುಣಾಕರ ರೆಡ್ಡಿಗೆ ಹರಪನಹಳ್ಳಿ ಕ್ಷೇತ್ರ ಮಿಸ್ ಆಗೋದು ಬಹುತೇಕ ಖಚಿತ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಸೊ ಕರುಣಾಕರ್ ರೆಡ್ಡಿಗೆ ಮಿಸ್ ಮುತ್ತಿಗೆ ವಾಗೀಶ್ಗೆ ಬಿ ಜೆ ಪಿ ಟಿಕೆಟ್ ಈ ಒಂದು ಚರ್ಚೆ ಈಗ ವಿಜಯನಗರ ಜಿಲ್ಲೆ ಹಾಗೂ ಬಳ್ಳಾರಿ ಜಿಲ್ಲೆ ಮತ್ತು ದಾವಣಗೆರೆ ಈ ಮೂರು ಜಿಲ್ಲೆಗಳಿಗೆ ಹೊಂದ್ಕೊಂಡಿರ್ತಕ್ಕಂಥ ಕ್ಷೇತ್ರ ಹರಪನಹಳ್ಳಿ ಹೀಗಾಗಿ ಈಗ ಮುತ್ತಿಗೆ ವಾಗೀಶ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಮುತ್ತಿಗೆ ವಾಗೀಶ್ಗೆ ಟಿಕೆಟ್ ನೀಡುತ್ತಾ ಬಿ ಜೆ ಪಿ ನೋಡೋಣ ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಿಮಗೆ ಕೊಡ್ತೀವಿ ಪ್ರತಿ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳು ಶಾಸಕರು ಹಾಲಿ ಶಾಸಕರು ಮಾಜಿ ಶಾಸಕರು ಯಾರೆಲ್ಲ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಎಲ್ಲರ ಒಂದು ವಿವರವನ್ನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಕರ್ನಾಟಕ ಟಿ ಮಾಡುತ್ತೆ ಸೊ ನೋಡೋಣ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುತ್ತಿಗೆ ವಾಗೀಶ್ ಟಿಕೆಟ್ ಪಡೆದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡ್ತಾರಾ ವೆಯ್ಟ್ ಮಾಡೋಣ ಮತ್ತಷ್ಟು ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರಕಾರ ಹರಪನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಹೊಸ ಮುಖ ಯುವ ಉತ್ಸಾಹ ಯುವಕ ಲೋಕಲ್ ಹುಡುಗ ಮುತ್ತಿಗೆ ವಾಗೀಶ್ಗೆ ಟಿಕೆಟ್ ನೀಡಬೇಕಾ ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು